ನಾವು ಒಂದು ಪ್ರೈವೇಟ್ ಕಂಪ್ಲೇಂಟ್ನ ಅವ್ರ ಮುಂದೆ ಅವ್ರ ಮುಂದೆನೆ ನಾವೇ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ. ಸುಮ್ಮ ಮೋಟ ಅವ್ರ ಕೇಸ್ ತಗೋಬೇಕು, ಇಲ್ಲಾಂದ್ರೆ ನಾವೇ ಅವ್ರ ಮೇಲೆ ಫೈಲ್ ಮಾಡ್ತೀವಿ. ದಿಸ್ ಈಸ್ ಅವರ್ ಪ್ಲಾನ್ ಆಫ್ ಆಕ್ಷನ್. ಹೇಳ್ತಾ ಇದೀವಲ್ಲ, ನಿನ್ನೆಯಿಂದನೂ ಶುರು ಮಾಡಿದ್ದೀವಿ, ಇವತ್ತು ಶುರು ಮಾಡಿದ್ದೀವಿ. ಜ್ಞಾನವಿಲ್ಲದ ಅರ್ಗದ ಜ್ಞಾನೇಂದ್ರ, ನನಗೆ ಐ ಪಿಟಿ ಫಾರ್ ಹಿಮ್. ಏನಪ್ಪ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತೇಳಿ ಏನು ಹೇಳಿಕೆ ರೀ? ಇನ್ವೆಸ್ಟಿಗೇಷನ್ ಆಗಕ್ಕೆ ಮುಂಚಿದ್ವಾಗೇನೆ ಏನು ಬರೀ ರಾಜಕೀಯನೇ ಆಗೋಯ್ತಲ್ಲ. ಸಿ ಟಿ ರವಿ ಅವ್ರದ್ದೊಂಥರ ಇರಲಿ, ಬಟ್ ಈಸ್ ಎ ಹೋಮ್ ಮಿನಿಸ್ಟರ್, ಈಸ್ ಎ ಹೋಮ್ ಮಿನಿಸ್ಟರ್. ಈ ಹೋಮ್ ಮಿನಿಸ್ಟರ್ ಕಾನೂನು ಯಾರ ಕೈಲಿದೆ ಅವರೇ ಇಂಥ ಕೆಲಸ ಮಾಡಿಬಿಟ್ರೆ ಇಂಥವ್ರ ಕೈಲಿ ಈ ರಾಜ್ಯನ ನಾವೆಲ್ಲ ಸುಭದ್ರವಾಗಿ ಇರ್ಲಿಕ್ಕೆ ಸಾಧ್ಯನೇನ್ರಿ? ಅವಮಾನ ಆಗ್ತಿ ಇಡೀ ರಾಷ್ಟ್ರದ ಜನತೆ. ಏನಿದು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲ ನೋಡ್ತಾ ಇದಾರೆ. ಆವತ್ತು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಅವರೆಲ್ಲ ಪೊಲೀಸ್ ಅವರೆಲ್ಲ ಕಾಕಿ ಬಟ್ಟೆ ತೆಗೆದ್ಬಿಟ್ಟು ಅವ್ರದ್ದೊಂದು ಡ್ರೆಸ್ ಹಾಕ್ಬಿಟ್ಟು ಕುಂಡ್ರಸಿಸ್ಬಿಟ್ರು. ವಿಜಯದಶಮಿ ಸಂದರ್ಭದಲ್ಲಿ ಎರಡು ಮೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾರಲ್ ಪೊಲೀಸ್ ಬಗ್ಗೆ ಚೀಫ್ ಮಿನಿಸ್ಟರ್ ಎನ್ಕರೇಜ್ ಮಾಡಿ ಮಾತಾಡಿದ್ರು. ಇದೆಲ್ಲ ಶುರು ಆಗಿದೆ ಚೀಫ್ ಮಿನಿಸ್ಟರ್ ವೀಕ್ನೆಸ್ ಇಂದ. ಚೀಫ್ ಮಿನಿಸ್ಟರ್ ಅವತ್ತು ಮಾರಲ್ ಪೊಲೀಸ್ ಬಗ್ಗೆ ಮಾತಾಡಿದ್ರೆ ಪೊಲೀಸ್ ಯಾಕಿರಬೇಕು, ಸಂವಿಧಾನ ಯಾಕಿರಬೇಕು, ಕಾನೂನು ಯಾಕಿರಬೇಕು? ವೈ ದೇ ಶುಡ್ ಬಿ ಲಾ ಇನ್ ದಿಸ್ ಕಂಟ್ರಿ ಇಫ್ ದೇ ಹ್ಯಾವ್ ದರ್ ಓನ್ ಲಾ.